ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದುವರಿಸ್ತೀನಿ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಅವ್ರ ಜೊತಿನಲ್ಲಿ ಡಾಕ್ಟರ್ ತಮ್ಮ ಬಳಿಗೆ ತರ ಪೇಷೆಂಟ್ಸ್ ಗಳು ಬಂದಿದಾರ ಈ ಧಾತ್ ಸಿಂಡ್ರೋಮ್ ಬರ್ತಾರೆ ನಮ್ಮ ನನ್ನ ಹತ್ರ ಬರ ಒಂದು ಹತ್ತಕ್ಕೆ ಒಬ್ಬ ಯುವಕ ಈ ಧಾತ್ ಸಿಂಡ್ರೋಮ್ ಇಂದ ಬಳತಾ ಓಕೆ ಫಸ್ಟ್ ಬಂದು ಕೂತ್ಕೊಂಡ ತಕ್ಷಣ ಆತ ಕೇಳೋದು ಸಾರ್ ಸಿಕ್ಕಾಪಟ್ಟೆ ನಿಶಕ್ತಿ ಸುಸ್ತು ಆಯಾಸ ನರಗಳೆಲ್ಲ ಎಳಿತದ ಸರ್ ಇಲ್ಲಿಂದ ಇಲ್ಲಿ ಎಳಿತದ ಸರ್ ಎಲ್ಲ ವೀರ್ಯ ಹೋಗಿ ಹೋಗಿ ಪೂರ್ತಿ ಹೋಗ್ಬಿಡಿದೆ ಸರ್ ವೀರ್ಯನೇ ಇಲ್ಲ ಸರ್ ನಾಶ ಆಗ್ಬಿಟ್ಟಿದೆ ವೀರ್ಯನ ಆಗ್ಬಿಟ್ಟಿದ್ದೀನಿ ಎಲ್ಲಪ್ಪ ಹೋಯ್ತು ಅವಾಗ ಒಂದೊಂದೇ ಎಳೆ ಎಳೆ ಆಗಿ ಕೇಳಿದಾಗ ಅದು ಗೊತ್ತಾಗತ್ತೆ ಅದು ದಾತ್ ಸಿಂಡೋಮ್ ಅಂಡ್ ಆತನಿಗೆ ಆಗ್ತಾರ ಎಲ್ಲಾ ಎಲ್ಲ ತೊಂದರೆಗಳಿಗೂ ಅದನ್ನ ಲಿಂಕ್ ಮಾಡ್ಬಿಟ್ಟಿರ್ತಾರೆ ಹೌದೌದು ಈಗ ಸೊಂಟ ನೋವಿರೋದು ಆಕ್ಚುಲಿ ಡಿಸ್ಕ್ಲಿಶನ್ ಇರ್ತದೆ ಆ ಸೊಂಟ ನೋವುಗು ಈ ಅಸ್ತಮೈತನಕ್ಕೆ ಅಥವಾ ದಾತ್ ಸಿಂಡ್ರೋಮ್ಗೆ ಅದನ್ನ ನಾವು ಆರ್ಥೋಪಿಟಿಕ್ ಸರ್ಜನ್ ಹತ್ರ ಕಳಿಸಿ ಸೊಂಟನೋಸಾರ್ ಮಾಡಿಸಿದ್ರೆ ಇದು ಸರಿ ಆಗ್ತದೆ ಅದ್ರ ಬದಲ ಏನಾಗುತ್ತೆ ಇದರಿಂದ ಅದು ಅಂತ ಒಂದು ತಪ್ಪು ಕಲ್ಪನೆ ತಲೆನೋಸಾರ್ ವಿಪರೀತ ಅದನ್ನ ಕಣ್ಣುಗಳೆಲ್ಲ ಟೆಸ್ಟ್ ಮಾಡಿದ್ರೆ ಅಲ್ಲಿ ಕಣ್ಣಿಂದ ದೋಷ ಆ ಕಣ್ಣಿನ ದೋಷ ತಲ್ನೋವು ಈ ದಾತ್ ಸಿಂಡ್ರೋಮ್ ಲಿಂಕ್ ಮಾಡಿರ್ತಾರೆ ಅದೇ ಇವೆಲ್ಲ ಮಿಥ್ಯಗಳು